దేవానాంచ ఋషీణాంచ గురుకాంచాణ సన్నిభం బుద్ధిభూతం త్రిలోకేశం తం నమామి బృహస్పతిం ఓం బ్రహ్మ బ్రహ్మస్పతయే నమః. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ವಿಶೇಷವಾಗಿ ಎಲ್ಲದನ್ನು ಎಲ್ಲ ರಾಶಿಗಳ ಈ ಗುರು ಗೋಚಾರ ಫಲವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಇನ್ನು ಉಳಿದ ಕುಂಭರಾಶಿ ಹಾಗೆ ಮೀನರಾಶಿಯವರ ಈ ಗುರು ಗೋಚಾರ ಫಲವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಗುರು ಗೋಚಾರ ಫಲ ಕುಂಭರಾಶಿಯವರು. ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮೇ 1ನೇ ತಾರೀಕು ತನ್ನ ಪಥ ಬದಲಾವಣೆಯನ್ನು ಗುರು ಮಾಡ್ತಾ ಇದ್ದಾನೆ. ಗುರು ಎಲ್ಲರಿಗೂ ಗೊತ್ತಿರೋಂಗೆ ಪುತ್ರಕಾರಕ ಹಾಗೆ ಧನಕಾರಕ ಅಂತ ಎಲ್ಲ ಕರಿತೀವಿ. ಭಾಳ ಎಲ್ಲ ಗ್ರಹಗಳಿಗಿನ್ನ ಗುರು ಗ್ರಹ ಬಹಳ ಬೃಹಸ್ಪತಿ ಅಂತ ಕರೆದ್ವಿ. ಆ ಬೃಹಸ್ಪತಿ ಎಲ್ಲದಕ್ಕೂ ಕೂಡ, ಎಲ್ಲ ಸಮಸ್ಯೆಗಳು ಬಂದರೂ ಸಹಿತ ಗುರುವಿನ ಅನುಗ್ರಹ ಬಹಳ ಮುಖ್ಯ ಅಂತ ನೋಡ್ತೀವಲ್ವಾ. ಹಾಗಾಗಿ ಗುರುವಿನ ಬಲ ಬಹಳ ಮುಖ್ಯವಾಗ್ತದೆ. ಹಾಗೆ ಹರಮುನಿದರು ಗುರು ಕಾಯುವನು ಅಂತ ನಾನು ನೋಡಿ ನಿಮಗಾಗಲೇ ಈಗಾಗಲೇ ಗೊತ್ತಿದೆ. ಆಗ ಅದಕ್ಕೋಸ್ಕರ ಗುರುಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ತ್ರಿಮೂರ್ತಿಗಳಿಗೂ ಕೂಡ ಗುರುವನ್ನು ಹೋಲಿಸಿದ್ದಾರೆ. ಈ ವಿಚಾರವಾಗಿ ಗುರುವಿನ ಅನುಗ್ರಹ ಈ ಕುಂಭರಾಶಿಯವರಿಗೆ ಯಾವ ಒಂದು ಸ್ವರೂಪದಲ್ಲಿ ಸಿಗ್ತದೆ ನೋಡಿ. ಗುರು 4ರ 2 ಮತ್ತು 11ರ ಅಧಿಪತಿ ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾರೆ. ಚತುರ್ಥ ಭಾವ ಅದು ಕೇಂದ್ರ ಭಾವ ಅಂತ ಕರಿತೀವಿ. ಈ ಕೇಂದ್ರ ಭಾವದಲ್ಲಿರೋದ್ರಿಂದ ನಾವು ಚಂದ್ರನ ಮೂಲಕ ವೀಕ್ಷಣೆಯನ್ನು ಮಾಡೋದ್ರಿಂದ ಇಲ್ಲಿ ಗಜಕೇಸರಿ ಯೋಗ ಪ್ರಾರಂಭ. ಕುಂಭರಾಶಿಯವರಿಗೆ ಗಜಕೇಸರಿ ಯೋಗ ಅಂದರೆ ಏನು? ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹದ ಒಂದು ತತ್ವ ಅಂತ ನೋಡ್ತೀವಿ. ಈ ಸಿಂಹದ ತತ್ವ ಮತ್ತು ಆನೆಯ ತತ್ವ ಅವರ ಜೀವನದಲ್ಲಿ ಈ ವರ್ಷ ಪ್ರಾರಂಭ ಆಗ್ತಾ ಇದೆ. ಆದರೆ ಗುರು ಕೂತಿರ್ತಕ್ಕಂಥ ಸ್ಥಾನದಿಂದ 5, 7, 9 ಮನೆಗಳನ್ನು ವೀಕ್ಷಣೆ ಮಾಡ್ತಾನೆ. 5ನೇ ಮನೆ ಅಂದರೆ ಕನ್ಯಾರಾಶಿ, ಹಾಗೆ ಅಲ್ಲಿಗೆ ಕನ್ಯಾರಾಶಿಯಿಂದ ಕುಂಭರಾಶಿಯಿಂದ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಕಷ್ಟದ ಸ್ಥಾನ, ಕಷ್ಟ ಸ್ಥಾನ ವೀಕ್ಷಣೆಯನ್ನು ಮಾಡಿದಾಗ ಕಷ್ಟ ನಿರ್ಮೂಲನೆ ಆಗ್ತಕ್ಕಂಥದ್ದು. ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದರೋ ಗುರುಗಳೇ ಸಾಡೇ ಸಾತಿ, ತುಂಬ ಕಷ್ಟ ಖಂಡಿತ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಪದೇ ಪದೇ ಹೇಳ್ತಾ ಇದ್ದೇನೆ, ಸರಿಯಾಗಿ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಶನಿಯಿಂದ ಕಷ್ಟಗಳು, ಸ್ವಂತ ಮನೆಯಲ್ಲಿರ್ತಕ್ಕಂಥ ಶನಿ ಜನ್ಮ ಶನಿ ಇದ್ದಾನೆ, ಹಾಗೆ ಸಾಡೇ ಸಾತಿ ಇದೆ ಅಂತಕ್ಕಂಥ ಮೂರ್ಖರು ಮಾತಾಡಬೇಕಾಗ್ತದಷ್ಟೆ. ಮೂರ್ಖರು ನಾವು ಮಾತಾಡಬೇಕಾಗ್ತದೆ ನೋಡಿ. ನಿಜವಾಗ್ಲೂ ಯಾವತ್ತೂ ತಮ್ಮ ಮನೆಯನ್ನು ತಾವು ಯಾರಾದರೂ ಕೆಡಿಸ್ಕೊಳ್ತಾರಾ, ಯೋಚನೆ ಮಾಡಿದ್ದೀರಾ? ತನ್ನ ಮನೆಯನ್ನು ಯಾರಾದರೂ ಕೆಡಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ? ಸಾಧ್ಯವೇ ಇಲ್ಲ. ಅದು ಎಲ್ಲ ಕಷ್ಟಕ್ಕೂ ಶನಿಯೇ ಹೊಣೆ ಅಂತಕ್ಕಂಥ ಕಾರಣವನ್ನು ನಾವು ಇಟ್ಟಿದ್ದೇನೆ. ಶನಿ ಕಷ್ಟಕ್ಕೆ ಕಾರಕ ಯಾವಾಗ? ನೀನು ಸೋಂಬೇರಿತನವಿದ್ದಾಗ ಮಾತ್ರ. ಅದು ಸಾಡೇ ಸಾಧ್ಯ ಅಲ್ಲಿ ಬರ್ತದೆ. ಶನಿ ಯಾವತ್ತೂ ಕೂಡ ಆ್ಯಕ್ಟಿವ್ನೆಸ್ ತೋರಿಸ್ತಾನೆ, ಧರ್ಮವನ್ನು ತೋರಿಸ್ತಾನೆ. ಎದ್ದು ಭಾಳ ಫಾಸ್ಟಾಗಿ ನಿನ್ನ ಕೆಲಸವನ್ನು, ಯಾವುದೇ ಮನಸ್ತಾಪಗಳಿಲ್ಲದೆ, ಯಾವುದೇ ಮತ್ತೊಂದಿಲ್ಲದೆ ನಿನ್ನ ಕೆಲಸಗಳನ್ನು ಮಾಡು, ಅಲ್ಲಿ ಸಾಡೇ ಸಾತಿ. ಇದು ಬಿಡಿ, ಇವತ್ತಿನ ಸಂಚಿಕೆ ಕುಂಭರಾಶಿ ಗೋಚಾರ ಫಲ ಇರೋದ್ರಿಂದ, ಗುರುವಿನ ಗೋಚಾರ ಫಲ ಪಥ ಬದಲಾವಣೆಯಿಂದ ಮಾಡೋದ್ರಿಂದ ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಾನೆ. ತದನಂತರ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡಿ. ದಶಮ ಸ್ಥಾನ ಅಂದರೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಅಧಿಕಾರ, ದೊಡ್ಡ ಸ್ಥಾನ, ರಾಜಕೀಯ ಸ್ಥಾನ ಇವೆಲ್ಲವನ್ನು ನೋಡ್ತೇವೆ. ಹಾಗೆ 12ರ ಸ್ಥಾನವನ್ನು ನೋಡ್ತೇವೆ. 12ರ ಸ್ಥಾನ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಬೇಕೇ ಬೇಕು. 12ರ ಸ್ಥಾನ ಇಲ್ಲ ಅಂದರೆ ಜೀವನದಲ್ಲಿ ಬದುಕೋಕ್ಕೆ ಸಾಧ್ಯವೇ ಇಲ್ಲ. 12ರ ಸ್ಥಾನ ಅಂದರೆ ಸರಿಯಾಗಿ ನಿದ್ದೆನೆ ಬರೋದಿಲ್ಲ ನೋಡಿ. ನಿದ್ದೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವಾ? ನೀವು ಎಷ್ಟೇ ಕಷ್ಟ ಮಾಡಿದ್ರೂ ರಿಲ್ಯಾಕ್ಸ್ ಮಾಡಿದ್ದೀವಿ ಅಂದರೆ ಅದರಂಥ ಸಂತೋಷ ಬೆಳಗ್ಗೆ ಎದ್ದು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಅದೇ ನಿದ್ದೆ ಇಲ್ಲ ಅಂದರೆ ಆ ಮನುಷ್ಯನಿಗೆ ಖಂಡಿತ ಕಷ್ಟ ಅಲ್ವಾ ಜೀವನದಲ್ಲಿ. ಅದೇ ಥರ 12ರ ಸ್ಥಾನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸ್ಥಾನ. 12ರ ಸ್ಥಾನ ವ್ಯಯಭಾವ ಅಂತೀವಿ. ಏನು ವ್ಯಯ ನೋಡಿ? ನಿನ್ನಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ವ್ಯಯ ಮಾಡು ಅಂತಕ್ಕಂಥದ್ದು 12ರ ತತ್ವ. ಎಲ್ಲ ರೀತಿಯಿಂದಲೂ ಕೂಡ ಅದು ವ್ಯಯ ಅಂತ ನೋಡ್ತೀವಿ. ಆ ವಿಚಾರ ಅದಲ್ಲ. ಆ ಕ್ಷೇತ್ರ ಬಲದಲ್ಲಿರ್ತಕ್ಕಂಥವ್ರಿಗೆ ಆಯಾ ಒಂದು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೋಸ್ಕರ 12ರ ಸ್ಥಾನ ಇಲ್ಲಿ. ಒಟ್ಟಾರೆಯಾಗಿ ಗುರು ಕೂತಿರ್ತಕ್ಕಂಥ ಸ್ಥಾನದಿಂದ 8, 10, 12ರ ಮನೆಯನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಕಷ್ಟಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. 8ರ ಸ್ಥಾನ ನಿಗೂಢವಾಗಿರ್ತಕ್ಕಂಥ ಸ್ಥಾನ. ಹಾಗೆ
ಹಣಕಾಸು ವಿಪರೀತವಾಗಿರ್ತಕ್ಕಂಥ ಹಣಕಾಸು ಬರ್ತದೆ, ಕಷ್ಟಗಳಿಂದ ದೂರ ಆಗ್ತಿದ್ದೀರಿ. ಕುಂಭರಾಶಿಯವರು ಗುರು ಗೋಚಾರ ಫಲ 2/11 ಅಧಿಪತಿ ಚತುರ್ಥ ಭಾವದಲ್ಲಿ ಕೂತಿದ್ದಾನೆ. 8ರ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಆಸ್ತಿ ಖರೀದಿ ಯೋಗ ಮಸ್ಟ್ ಅಂಡ್ ಶುಡ್ ಬರ್ತದೆ. ಮನೆ ಕಟ್ಟಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಕುಂಭರಾಶಿಯವರು, 4/8/11 ಸಂಬಂಧವನ್ನು ನಾವು ನೋಡಿದಾಗ ನಿಜವಾಗ್ಲೂ ಸೈಟ್ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಮನೆ ನಿರ್ಮಾಣ ಮಾಡ್ತಕ್ಕಂಥ ಯೋಗಗಳು 100ಕ್ಕೆ 100 ಭಾಗ ಈ ಕುಂಭರಾಶಿಯವರಿಗೆ ಸಿಗ್ತದೆ. ಹಾಗೆ 10ರ ಸ್ಥಾನ ರಾಜಕೀಯ ಸ್ಥಾನ ಅಂತ ನೋಡಿದ್ವಿ. ಈ 10ರ ಸ್ಥಾನ ನಿಗೂಢವಾಗಿ ಯಾರ್ಯಾರು ಅಸ್ಟ್ರಾಲಜರ್ ಇದ್ದೀರೋ, ಯಾರ್ಯಾರು ರಿಸರ್ಚ್ ರಿಲೇಟೆಡ್ ವರ್ಕಲ್ಲಿದ್ದೀರೋ, ಇವರಿಗೆಲ್ಲ ಅತ್ಯಂತ ಪ್ರಾಶಸ್ತವಾಗಿರ್ತಕ್ಕಂಥ ಸ್ಥಾನ. ಅಷ್ಟಮ ಸ್ಥಾನ ನಿಗೂಢ ಸ್ಥಾನ ಅಂತ ಕೂಡ ನೋಡ್ತೀವಿ. ಅದೇ ಅಷ್ಟಮ ಸ್ಥಾನದಂದರೆ ನೋಡಿ, ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ವೃಶ್ಚಿಕ ರಾಶಿ ಅಷ್ಟಮ ಸ್ಥಾನ ಅಂತ ನೋಡ್ತೀವಿ. ಅಷ್ಟಮ ಸ್ಥಾನ ಗುರು ನಮ್ಮ ರಾಶಿಯಿಂದ, ಅಂದರೆ ಕುಂಭರಾಶಿಯಿಂದ ನಾವು ವೀಕ್ಷಣೆಯನ್ನು ಮಾಡಿದಾಗ 10ರ ಸ್ಥಾನದ ಫಲಗಳನ್ನು ಸಹಿತವಾಗಿ ಕೊಡ್ತದೆ. 10ರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಯೋಗವನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಅಧಿಕಾರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು. 8ರ ಸ್ಥಾನವನ್ನು ನೋಡಿದಾಗ ಕಷ್ಟಪಡು, ನಾನು ಫಲವನ್ನು ನನಗೆ ಕೊಡ್ತೀನಿ ಅಂತಕ್ಕಂಥ ಭಾವದ ತತ್ವವನ್ನು ಈ ಗುರು ಕೊಡ್ತದೆ. ಇದು ಗುರುವಿನ ತತ್ವದ ಮಹತ್ವ. 12ರ ಸ್ಥಾನ ವೀಕ್ಷಣೆಯನ್ನು ಆಧ್ಯಾತ್ಮಿಕತೆ, ದಾನ ಧರ್ಮದ ಕಥೆ. ದಾನ ಧರ್ಮವನ್ನು ಮಾಡಿದಾಗ ನೀನು ಈ ಅಧಿಕಾರಕ್ಕೆ ಬಂದಿರ್ತೀಯ, ಆದಷ್ಟು ಕೂಡ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡು. ಹಾಗೆ ನಿನ್ನ ಕೈಲಾದಷ್ಟು ಜನಗಳಿಗೆ ಸಹಾಯವನ್ನು ಮಾಡು. ಧರ್ಮಸ್ಥಾನದಲ್ಲಿದೆಯಾ, ಹಾಗೆ 10ರ ಸ್ಥಾನವನ್ನು ನಾನು ಕೊಟ್ಟಿದ್ದೇನೆ, ಉನ್ನತ ಪದವಿಯನ್ನು ಕೊಟ್ಟಿದ್ದೇನೆ, ಆದಷ್ಟು ಕಳಿ ನೀನು ವ್ಯಯವನ್ನು ಮಾಡು ಜನಗೋಸ್ಕರ, ನಿಮ್ಮ ಆಧ್ಯಾತ್ಮಿಕೋಸ್ಕರ, ಹಾಗೆ ಕಷ್ಟಗಳಿರ್ತಕ್ಕಂಥವ್ರಿಗೋಸ್ಕರ ನೀನು ದಾನವನ್ನು ಮಾಡು. 12ರ ಎಷ್ಟು ಸೊಗಸಾಗಿರ್ತಕ್ಕಂಥ ಗುರು ನಮಗೆ ಭಾವವನ್ನು ಕೊಟ್ಟಿದ್ದಾನೆ, ಆ ಕ್ಷೇತ್ರ ಫಲವನ್ನು ನಾವು ಉಪಯೋಗಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಗುರು ನಮಗೆ ಕೊಡ್ತಾನೆ. ಇಲ್ಲಾಂದರೆ ಖಂಡಿತವಾಗಿ ಕಷ್ಟ. ನೀನು ನೋಡಿ, 8ರ ಸ್ಥಾನ ಕಷ್ಟದ ಸ್ಥಾನ ವೀಕ್ಷಣೆಯನ್ನು ಮಾಡ್ತಾನೆ, ಹಾಗೆ 10ರ ಸ್ಥಾನ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ಹಾಗೆ 12ರ ಸ್ಥಾನ ನೀವೇನಾದರೂ ಇವೆಲ್ಲ ರೀತಿಯಿಂದ ಸಮಸ್ಯೆಯನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಎಲ್ಲ ರೀತಿಯ ವ್ಯಯ ಇಲ್ಲಿ ಬರ್ತದೆ. ಇದರ ವಿಚಾರವಾಗಿ ನಾವು ಆಲೋಚನೆಗಳನ್ನು ಮಾಡಿ ಯಾವ ಯಾವ ಕ್ಷೇತ್ರದಲ್ಲಿದ್ದೀರೋ, ಕ್ಷೇತ್ರ ಫಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವ ಕ್ಷೇತ್ರದಲ್ಲಿದ್ದೀರೋ ಅದರ ಅಧಿಕಾರದ ಫಲಗಳು ಜಾಸ್ತಿ ಆಗ್ತದೆ. ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಗುರುದಶ ಗುರುಭುಕ್ತಿ ಅಂತರ್ಭುಕ್ತಿಗಳಿದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಈ ಒಂದು ಗೋಚಾರ ಫಲ ಕೊಡುತ್ತೆ. ನಿಮ್ಮ ಜಾತಕದಲ್ಲಿ 80% ಗುರು ಆಡಳಿತವನ್ನು ಮಾಡಿದ್ರೆ 20% ಗೋಚಾರ ಫಲ ಸಿಗ್ತದೆ. ಪೂರ್ತಿಯಾಗಿ ಗೋಚಾರ ಫಲವನ್ನೇ ಕೊಡಲಿಕ್ಕಾಗೋದಿಲ್ಲ. ಗುರು ನೋಡಿ, 4ರ ಸ್ಥಾನಕ್ಕೆ ಕುಟುಂಬ ಮನೆಯ ಸ್ಥಾನ, ಯಾರಾದರೂ ಹೊಸ ಅತಿಥಿಗಳು ಬರ್ತಕ್ಕಂಥದ್ದು, ಮದುವೆ ವಿಚಾರಗಳು ನಡೀತಕ್ಕಂಥದ್ದು, ಇವೆಲ್ಲ 2/11 ಅಧಿಪತಿ ಅಂತ ನೋಡಿ. 2 ಧನಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು, ಮನೆಯವರಿಂದ ಸಹಾಯ ಆಗ್ತದೆ. ಎಲ್ಲವತ್ತು ಕೂಡ ಕುಂಭರಾಶಿಯವರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಗಜಕೇಸರಿ ಯೋಗ ಈ ಗುರುವಿನ ಗೋಚಾರ ಫಲದಿಂದ ಬರುತ್ತೆ. ಇಷ್ಟು ಇದರ ತತ್ವ. ಖಂಡಿತವಾಗಿ ನೀವು ಸಹಿತವಾಗಿ ಯಾವಾಗಲೂ ಕೂಡ ಕುಂಭರಾಶಿಯವರು ಗುರುವಿನ ಆರಾಧನೆಯನ್ನು ಮಾಡಿ, ವರ್ಷಕ್ಕೆ 2-3 ಬಾರಿಯಾದರೂ ಸಹಿತವಾಗಿ ಮಂತ್ರಾಲಯ ಭೇಟಿ ಮಾಡ್ತಕ್ಕಂಥದ್ದು, ಗುರುವಿನ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸಾಧ್ಯವಾದಷ್ಟು ವಯಸ್ಕರಿಗೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ಅತ್ಯಂತ ಉತ್ಕೃಷ್ಟದ ಕಾಲ ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.